ಜಿಲ್ಲಾ ಮೆಹಂದಿ ಕಾರ್ಯಕ್ರಮ ಹಾಗೂ ರಕ್ತದಾನ ಶಿಬಿರ ವಿರಾಜಪೇಟೆಯ ಪುರಸಭೆ ಸಭಾಂಗಣದಲ್ಲಿ ನಡೆಯಿತು. ವಿರಾಜಪೇಟೆಯ ಆಮಿನಾಸ್ ವರ್ಲ್ಡ್ ಡ್ರೀಮ್ ಸಂಸ್ಥೆ ವತಿಯಿಂದ ಈ ಕಾರ್ಯಕ್ರಮ ನಡೆದಿದ್ದು, ಮೆಹಂದಿ ಸ್ಪರ್ಧೆಯಲ್ಲಿ ಕೊಡಗು ಜಿಲ್ಲೆಯ ಸುಮಾರು 28 ಮಂದಿ ಸದಸ್ಯರು ಭಾಗವಹಿಸಿದ್ದರು. ಮೆಹಂದಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ವಿರಾಜಪೇಟೆಯ ಆಯಿಷಾ ಅವರಿಗೆ ಲಭಿಸಿತು. ದ್ವಿತೀಯ ಬಹುಮಾನ ವಿರಾಜಪೇಟೆಯ ಸುಮಯ್ಯ ಅವರು ಪಡೆದುಕೊಂಡರು. ಮೂರನೇ ಬಹುಮಾನ ಕೊಂಡಂಗೇರಿಯ ಐಸಮ್ಮ ಪಡೆದುಕೊಂಡರು. ಮೆಹಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಕೂಡ ಸಂಸ್ಥೆ ವತಿಯಿಂದ ಅಭಿನಂದನಾ ಪತ್ರ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮ ಆರಂಭಕ್ಕೆ ಮುನ್ನ ವಕೀಲರಾದ ರಫೀಕ್ ನವಲಗುಂದ ಅವರು ಮಾತನಾಡಿ, ಕೊಡಗು ಜಿಲ್ಲೆಯಲ್ಲಿ ಅನೇಕ ಕಾರ್ಯಕ್ರಮಗಳಿಗೆ ವಿವಿಧ ರೀತಿಯ ಶೈಲಿಯಲ್ಲಿ ಮೆಹಂದಿ ಹಾಕುತ್ತಾರೆ. ಮೆಹಂದಿಗೆ ಗೋರಂಟಿ, ಮದರಂಗಿ, ತೆರಣೆ ಎಂಬ ನಾನಾ ರೀತಿಯಲ್ಲಿ ಕರೆಯುತ್ತಾರೆ. ಇದು ಮಹಿಳೆಯರು ಹೆಚ್ಚಾಗಿ ಉಪಯೋಗಿಸುತ್ತಾರೆ. ಕೊಡಗು ಜಿಲ್ಲೆಯಲ್ಲಿ ಮೆಹಂದಿ ಸ್ಪರ್ಧೆಯನ್ನು ಮೊದಲ ಬಾರಿಗೆ ವಿರಾಜಪೇಟೆಯ ಆಮಿನಾ ಅವರು ಮತ್ತು ಅವರ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದರು. ಇವರು ತಮ್ಮ ವೈಯಕ್ತಿಕ ಕಾರಣದಿಂದ ಅವರು ಬೇಗ ಅರ್ಜೆಂಟ್ ಆಗಿ ಅವರು ಮೈಸೂರಿಗೆ ಹೋಗಬೇಕಾದ ಕಾರಣದಿಂದ ಅವ್ರನ್ನ ಬೀಳ್ಕೊಡೋಕೆ ನಿಮ್ಮೆಲ್ಲರ ಒಂದು ಪರ್ಮಿಷನ್ ಮೇರೆಗೆ ಮತ್ತು ಸೇರಿಸಿಬಿಟ್ಟು ಅವರು ಮೆಹಂದಿಯನ್ನು ಹಾಕ್ತಾರೆ. ಯಾಕೆ ಎಲ್ಲರಿಗೂ ಸುಂದರವಾಗಿ ಕಾಣಲಿ, ನಾವು ಹಾಕಿರುವಂಥ ಮೆಹಂದಿಯನ್ನು ನೋಡಿಬಿಟ್ಟು ಏನು ಡಿಸೈನ್ ನೋಡಿ ಯಾರು ಹಾಕಿದ್ದು ಎಷ್ಟು ಚಂದ ಹಾಕಿದ್ದೀರಾ ಅಂತ ಹೇಳಿಬಿಟ್ಟು ಅವ್ರನ್ನ ಹೊಗಳ್ತಾ ಇರ್ತಾರೆ. ಆ ಕಾರಣಕ್ಕಾಗಿ ಮೆಹಂದಿಯನ್ನು ಹಾಕೋದು ಒಂದು ಸಂಭ್ರಮ. ಈ ಒಂದು ಸಂಭ್ರಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಮತ್ತೊಮ್ಮೆ ಮೊದಲೊಮ್ಮೆ ನಾನು ಅವರಿಗೆ ಸ್ವಾಗತವನ್ನು ಬಯಸುತ್ತಾ ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಉದ್ದೇಶಿಸಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ದಲಿತ ಅಂಬೇಡ್ಕರ್ ಸಮಿತಿಯ ಸತೀಶ್ ಅವರು ಮಾತನಾಡಿ, ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಮಾಡಿರುವುದು ಇದೇ ಮೊದಲು. ಮೆಹಂದಿ ಕಾರ್ಯಕ್ರಮ ಹಾಗೂ ಮೊದಲ ಬಾರಿಗೆ ಮಹಿಳೆಯರು ಕೂಡ ರಕ್ತದಾನ ಶಿಬಿರ ಕಾರ್ಯಕ್ರಮ ಮಾಡಿರುವುದು ಮೆಚ್ಚುವ ಕಾರ್ಯ ಎಂದು ತಿಳಿಸಿದರು. ಕಾರ್ಯಕ್ರಮದ ಆಯೋಜಕರಾದ ಆಮಿನಾ ಅವರು ಮಾತನಾಡಿ, ನಾನು ಅನೇಕ ವರ್ಷದ ಹಿಂದೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇನೆ. ಜಿಲ್ಲಾ ಮಟ್ಟದ ಮೆಹಂದಿ ಕಾರ್ಯಕ್ರಮ ಮಾಡಲು ಅವಕಾಶ ದೊರಕಿರಲಿಲ್ಲ. ಈ ಬಾರಿ ಧೈರ್ಯ ಮಾಡಿ ಕಾರ್ಯಕ್ರಮ ಮಾಡಿದೆ. ಮೊದಲ ಬಾರಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಂದು ಸಂತೋಷ ವ್ಯಕ್ತಪಡಿಸಿದರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ ಜುಬೈದಾ ಉಬೈದ್ ಅವರು ಮಾತನಾಡಿ, ನಮ್ಮ ಜಿಲ್ಲೆಯಲ್ಲಿ ಮದುವೆ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮೆಹಂದಿ ಹಾಕಿಕೊಳ್ಳುವ ಮಹಿಳೆಯರ ಸಂಖ್ಯೆ ಜಾಸ್ತಿ ಇದೆ. ಆದ್ದರಿಂದ ನಾನು ಕೊಂಡಂಗೇರಿಯಲ್ಲಿ ಒಂದು ಸಂಸ್ಥೆಯನ್ನು ಹೆನ್ನಾ ಎಂಬ ಹೆಸರಿನಲ್ಲಿ ನಡೆಸುತ್ತಿದ್ದೇನೆ ಎಂದು ತಿಳಿಸಿದರು. ಸಿಗ್ತಾರೆ ಇವರು ರಾತ್ರಿ ಇವರು ಮತ್ತೆ ವೆಂಕಟೇಶ್ ಅಂತ ಇಬ್ರು ನನಗೆ ಸಿಗ್ತಾರೆ. ಅವರ ಕೆಲಸ ಖುದ್ದಾಗಿ ಆಟೋದಲ್ಲಿ ಕರ್ಕೊಂಡು ಹೋಗಿ ಮೇಡಮ್ ನೀವು ಮಾಡ್ತಾ ಇರೋ ಒಳ್ಳೆ ಕೆಲಸ ಬನ್ನಿ ಇಲ್ಲ ಹಾಕನ ಅಲ್ಲ ಹಾಕನ ಅಂತ ಹೇಳ್ಬಿಟ್ಟು ಓಡಾಡಿ ಕೆಲಸ ಮಾಡಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದಿಂದ ಫಸ್ಟ್ ಹೇಳ್ತಾ ಇದ್ದೀನಿ. ಮತ್ತು ಈ ಕಾಂಪಿಟೇಷನ್ಗೆ ಬಂದಿರತಕ್ಕಂತಹ ಮಕ್ಕಳು ಎಲ್ಲ ಒಂದು ಖುಷಿಯಿಂದ ಕಾಂಪಿಟೇಷನ್ಗೆ ಒಂದು 25-30 ಮಕ್ಕಳನ್ನು ನಾವು ಆ್ಯಡ್ ಮಾಡಿದ್ದು. ಕಾರ್ಯಕ್ರಮಕ್ಕೆ ಮೆಹಂದಿ ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟನೆ ಮಾಡಿದರು. ಉದ್ಘಾಟನೆ ಮಾಡಿದ ಶ್ರೀಮತಿ ಕಾವ್ಯ ಅವರು ಮಾತನಾಡಿ, ಈ ರೀತಿಯ ಕಾರ್ಯಕ್ರಮ ಮಾಡಿರುವುದು ಸಂತೋಷದ ವಿಷಯ. ಇತ್ತೀಚಿನ ಯುಗದಲ್ಲಿ ರಸಾಯನ ಬಳಸಿ ಮೆಹಂದಿ ತಯಾರು ಮಾಡುತ್ತಾರೆ, ಅದು ಎಲ್ಲರ ದೇಹಕ್ಕೆ ಸರಿ ಬರುವುದಿಲ್ಲ. ಕೆಲವರಿಗೆ ಚರ್ಮ ರೋಗ ಕಾಣಿಸಿಕೊಳ್ಳುವ ಲಕ್ಷಣಗಳು ಇರುತ್ತದೆ. ಆದ್ದರಿಂದ ತಾವು ಮನೆಗಳಲ್ಲಿ ಬೆಳೆಸಿದ ಮೆಹಂದಿ ಗಿಡವನ್ನು ಉಪಯೋಗ ಮಾಡಬೇಕು ಎಂದು ಮಾಹಿತಿ ನೀಡಿದರು. ಅಲ್ಲದೆ ಈ ಗಿಡದ ಎಲೆಯಿಂದ ತಲೆಗೆ ಹಚ್ಚಿದರೆ ದೇಹಕ್ಕೆ ತಂಪು ಆಗುತ್ತದೆ ಎಂದು ತಿಳಿಸಿದರು. ಏನು ಅದು ಕೆಮಿಕಲ್ ಫ್ರೀ ಆಗಿ ರಾಸಾಯನಿಕ ಮೆಹಂದಿಯನ್ನು ಬಳಸಿ ಮನೆಯಲ್ಲಿ ಗಿಡ ಬೆಳೆಸಿ ಅದೇ ಉನ್ನತವಾಗಿರುವ ಮೆಹಂದಿಯನ್ನು ಬೆಳೆಸಿ ಬೆಳೆಸಿಬಿಟ್ಟು ಅದನ್ನೇ ಯೂಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಬೇರೆ ಕೆಮಿಕಲ್ಸ್ ಹೊರಗಡೆ ತಗೊಂಡು ಯೂಸ್ ಮಾಡೋ ಮೆಹಂದಿಗಿಂತ ನೀವೇನು ಬೆಳೆಸಿ ನಿಮ್ಮ ಗಿಡದಿಂದ ಮಾಡ್ಕೊಂಡು ಹಾಕ್ತೀರೋ ದಟ್ ವುಡ್ ಬಿ ಬೆಟರ್ ಅಂತ ಅನಿಸುತ್ತೆ. ಮತ್ತು ಈ ಕಾರ್ಯಕ್ರಮವನ್ನು ಅವಮಾನಿಸ್ತಾ ಆಮಿನ ಮತ್ತು ಟೀಮ್ ಅವ್ರಿಗೆ ಧನ್ಯವಾದ ಹೇಳ್ತಾ. ನಂತರ ಮಡಿಕೇರಿಯ ಜಿಲ್ಲಾ ರಕ್ತನಿಧಿ ಸಂಗ್ರಹ ಕೇಂದ್ರದಿಂದ ಆಗಮಿಸಿದ ವೈದ್ಯರು ಮತ್ತು ಸಿಬ್ಬಂದಿಗಳ ತಂಡವು ಮಹಿಳೆಯರ ಸುಮಾರು 10 ಹಾಗೂ ಪುರುಷರು ಕೂಡ ಇದೇ ಸಂದರ್ಭ ರಕ್ತದಾನ ಮಾಡಿದರು.